ಇನ್ನು ಕರೆಂಟ್ ಬಿಲ್ ಏರಿಕೆಯ ನಡುವೆಯೇ ರಾಜ್ಯದಲ್ಲಿ ಮದ್ಯಪ್ರಿಯರಿಗೂ ಆಘಾತ ಎದುರಾಗಿದೆ ಗ್ಯಾರಂಟಿ ಹಣ ಹೊಂದಿಸುವ ಉದ್ದೇಶದಿಂದ ಎಣ್ಣೆ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಕೊಡಲಾಗಿದೆ ಮದ್ಯದ ಪ್ರತಿ ಬಾಟಲ್ಗೆ ಹತ್ತರಿಂದ ಇಪ್ಪತ್ತು ರೂಪಾಯಿವರೆಗೆ ದರ ಹೆಚ್ಚಳ ಮಾಡಲಾಗಿದೆ ಆದರೆ ಈ ಕುರಿತು ಯಾವುದೇ ಲಿಖಿತ ಆದೇಶ ಇದುವರೆಗೂ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಸರ್ ಇದಂತೂ ಅನ್ಯಾಯ ಸರ್ ಏನು ಮಾಡಿದ ಪಾಪ ಅವರಿಗೆ ಅನ್ಯಾಯ ಅಲ್ಲ ನಿಮಗೆಲ್ಲೋ ಒಂದು ಕಡೆ ಒಂದು ಕಡೆ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂತ ನೀವು ಖುಷಿಪಟ್ಟಿರಲ್ವಾ ಅದನ್ನು ಎಲ್ಲಿಂದ ತರ್ತಾರೆ ಅಂತ ನೀವು ಯೋಚನೆ ಮಾಡೋದು ಬೇಡವಾ ಎಲ್ಲ ಉಚಿತ ನನಗೆ ಕರೆಂಟ್ ಉಚಿತ ಅಕ್ಕಿ ಉಚಿತ ನೀರು ಉಚಿತ ಎಲ್ಲವೂ ನನಗೆ ಹಣ ಬೇಕು ಪುಕ್ಸಟ್ಟೆ ದುಡ್ಡು ಯಾವುದೇ ಪರಿಶ್ರಮ ಪಡೆದೇ ಅಕೌಂಟಿಗೆ ಹಣ ಬೇಕು ಸರ್ಕಾರ ಎಲ್ಲಿಂದ ಕೊಡುತ್ತೆ ಎಲ್ಲಿಂದ ತೆಗಿಲೇಬೇಕಲ್ಲ ನಿಮಗೀಗ ಮದ್ಯಪ್ರಿಯರಿಗೆ ಇದು ಮೊದಲ ಶಾಕ್ ಉಂಟಾಗಿರೋದು ಕರೆಂಟು ನಿಮಗೆ ಉಚಿತ ಜಾರಿ ಆಗೋದ್ರೊಳಗಡೆ ಬಿಲ್ ಡಬಲ್ ಆಗಿದೆ ಇನ್ನು ನಂತರದ್ದು ಬರೋದು ನಿಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತು ನಿಮ್ಮ ನೀವು ಜಮೀನನ್ನ ಖರೀದಿ ಮಾಡಬೇಕು ಮಾರಾಟ ಮಾಡಬೇಕು ಅಲ್ಲಿ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಶುಲ್ಕ ಜಾಸ್ತಿ ಮಾಡಲೇಬೇಕಲ್ಲ ಹಣ ಎಲ್ಲಿಂದ ತರ್ತಾರೆ ಅರ್ಧದಷ್ಟು ತರಬೇಕಲ್ಲ ಸೊ ಆದ್ರೆ ಒಂದೊಂದೇ ಝಲಕ್ಗಳು ಈಗ ನಿಮ್ಮ ಮುಂದೆ ಕೊಡ್ತಾ ಇದೆ ಅಷ್ಟೇನೆ ಇದೆ ನ್ಯೂಸ್ ನಿಖರ ಜನಪರ